ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಇನ್ಫೋಸಿಸ್ ಸಂಸ್ಥಾಪಕರಾದಂಥ ಶ್ರೀ ನಾರಾಯಣಮೂರ್ತಿಯವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ವ್ಯಾಪಕವಾಗಿ ಚರ್ಚೆಯಾಗಿದೆ. ಇದರ ಬಗ್ಗೆ ಭಾಳಷ್ಟು ಪತ್ರಿಕೆಗಳಲ್ಲಿ ಬಂದಿದೆ ಮತ್ತು ಭಾಳಷ್ಟು ಜನ ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಈ ದೇಶದ ಯುವಕರಿಗೆ ನಾನು ಕರೆ ಕೊಡ್ತೇನೆ. ದೇಶದ ಅಭಿವೃದ್ಧಿಗಾಗಿ ಅವರೆಲ್ಲರೂ ಕೂಡ ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ. ಇದರಿಂದ ದೇಶದ ಪ್ರಗತಿ ಸಾಧ್ಯ ಅಂತೇಳಿ ಹೇಳಿದ್ದಾರೆ ಅವರು. ಈ ವಿಷಯ ಬಹಳಷ್ಟು ಚರ್ಚೆಯಾಗಿದೆ. ಇದರ ಬಗ್ಗೆ ಬಹಳಷ್ಟು ಟೀಕೆಗಳು ಬಂದಿದ್ದಾವೆ. ನಾವು ಈ ದಿನ ಈ ವಿಷಯದ ಬಗ್ಗೆ ಮಾತಾಡೋಣ. ಇದರಲ್ಲಿ ಮುಖ್ಯವಾಗಿ ನಾವು ನಾರಾಯಣಮೂರ್ತಿಯವರು ಏನು ಹೇಳಿದ್ದಾರೆ ಅದರ ಮರ್ಮಗಳೇನು, ಭಾರತೀಯರು ಈ ರೀತಿ ಅವರು ಕರೆ ಕೊಡಲಿಕ್ಕೆ ಕಾರಣಗಳೇನು, ಭಾರತೀಯರು ಸೋಮಾರಿಗಳ ಅಥವಾ ಯಾಕೆ ಅವ್ರ ರೀತಿ ಅಭಿವೃದ್ಧಿ ಇದರಿಂದ ಮಾತ್ರ ಸಾಧ್ಯನಾ ಅನ್ನೋವಂಥದ್ದೊಂದು, ಮತ್ತು ಜಾಗತಿಕ ಕೆಲಸದ ಅವಧಿ ಹೇಗಿದೆ, ಕಾನೂನು ಏನು ಹೇಳುತ್ತೆ ಇದ್ರ ಬಗ್ಗೆ, ಯಾವ್ಯಾವ ದೇಶದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಅಭಿವೃದ್ಧಿ ಅಂದರೆ ಏನು ಮತ್ತು ದೇಶದ ಅಭಿವೃದ್ಧಿ ಆಗೋದಂತೂ ಬಹಳ ಮಹತ್ವವಾದಂಥದ್ದು, ಅದು ಹೇಗೆ ಸಾಧ್ಯ ಅನ್ನೋದನ್ನು ನಾವಿವತ್ತು ಪರಿಶೀಲನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಈಗ ನಾವು ಮೊದಲನೇದಾಗಿ ನಾರಾಯಣಮೂರ್ತಿಯವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಅವರ್ ಯಂಗ್ಸ್ಟರ್ಸ್ ಮಸ್ಟ್ ಸೇ ದಿಸ್ ಇಸ್ ಮೈ ಕಂಟ್ರಿ, ಐ ವಾಂಟ್ ಟು ವರ್ಕ್ 70 hours ಎ ವೀಕ್. ನಾರಾಯಣಮೂರ್ತಿಯವರು ಏನು 70 ಗಂಟೆ ಕಾಲ ನಾನು ಯುವಕರಿಗೆ ಕರೆ ಕೊಡ್ತೇನೆ, ದೇಶದ ಅಭಿವೃದ್ಧಿಗಾಗಿ ನಮ್ಮ ದೇಶದ ಯುವಕರು 70 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ ಅಂತ ಏನು ಕರೆ ಕೊಟ್ಟಿದ್ದಾರೆ, ಇದನ್ನು ಭಾಳಷ್ಟು ಜನ ಪ್ರಶಂಸೆ ಕೂಡ ಮಾಡಿದ್ದಾರೆ. ಕೆಲವರು ಇದನ್ನು ಸಪೋರ್ಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಜಿಂಡಾಲ್ ಸಂಸ್ಥೆಯ ಸಜ್ಜನ್ ಜಿಂಡಾಲ್ರವರು ಸಮರ್ಥನೆ ಮಾಡಿದ್ದಾರೆ. ಇನ್ಫೋಸಿಸ್ನ ಪೂರ್ವ ಕೋಫೌಂಡರ್ ಆದಂಥ ಮೋಹನ್ ದಾಸ್ ಪೈರವರು ಇದನ್ನು ಸಮರ್ಥನೆ ಮಾಡಿದ್ದಾರೆ. ಅದೇ ರೀತಿ ಓಲಾ ಗುಂಪಿನ ಹರೀಶ್ ಅಗರ್ವಾಲ್ ಅವರು ಕೂಡ ಇದನ್ನು ಸಮರ್ಥನೆ ಮಾಡಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಈ ಒಂದು ವಿಷಯಕ್ಕೆ ಕುರಿತಂತೆ ಬಹಳಷ್ಟು ಟೀಕೆಗಳು ಬಂದಿದ್ದಾವೆ, ಬಹಳಷ್ಟು ಪ್ರಶ್ನೆಗಳು ಕೂಡ ಇದು ಎದ್ದಿದೆ. ಯಾಕಂದರೆ ನಾರಾಯಣ ಮೂರ್ತಿಯವರು ಏನು ಹೇಳಿದಾರಲ್ಲ, ಅವರ ಹೇಳಿಕೆ ಬಹಳ ಮಹತ್ವವನ್ನು ಪಡೆಯುತ್ತೆ. ಯಾಕಪ್ಪ ಅಂತಂದರೆ ನಾರಾಯಣಮೂರ್ತಿಯವರು ಈ ದೇಶದ ಒಬ್ಬ ಪ್ರತಿಷ್ಠಿತ ಮತ್ತು ಬಹಳ ಗೌರವಾನ್ವಿತ ಮತ್ತು ಬಹಳಷ್ಟು ಒಂದು ಸಂಸ್ಥೆಯನ್ನು ಎತ್ತಿಕಟ್ಟಿರುವಂಥ ಒಬ್ಬ ಉದ್ಯಮಿಗಳಲ್ಲಿ ಒಬ್ಬರು, ಮತ್ತು ಅವರು ಭಾರತದ ಪ್ರಧಾನಿಯವ್ರ ಜೊತೆಗೆ ಬಹಳ ಸಂಬಂಧ ಇಟ್ಕೊಂಡಿದ್ದಾರೆ. ಅದೇ ರೀತಿ ಅವರ ಅಳಿಯ ಬ್ರಿಟನಿನ ಪ್ರಧಾನಿ ಸುನಕ್ರವರು ಕೂಡ ಇದ್ದಾರೆ. ಹೀಗಾಗಿ ಅವರು ಹೇಳುವಂಥ ಒಂದು ವಿಷಯ ಏನಿದೆ ಅಲ್ಲ, ಅದು ಮುಂದಿನ ಕಾಲದಲ್ಲಿ ಏನು ಬದಲಾವಣೆಗಳಾಗ್ತವೆ ಅದರ ದಿಕ್ಸೂಚಿ ಅಂತಲೂ ಕೂಡ ಬಹಳ ಜನ ಪರಿಗಣಿಸ್ತಾರೆ. ಹೀಗಾಗಿ ಇದು ಬಹಳ ಮಹತ್ವವನ್ನು ಪಡೆಯುತ್ತೆ. ಮತ್ತು ಇಂಥ ಸಮಯದಲ್ಲಿ ಅವರು ಹೇಳಿರುವಂಥದ್ದು ಹೇಳಿಕೆ ಏನಿದೆ ಅಲ್ಲ, ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ದೇಶದ ಅಭಿವೃದ್ಧಿಗಾಗಿ 70 ಗಂಟೆ ಕೆಲಸ ಮಾಡಬೇಕು ಅಂತ ಅವರು ಏನು ಹೇಳಿದ್ದಾರೆ, ಅದು ಬಹಳಷ್ಟು ಪ್ರಶ್ನೆಗಳನ್ನು ಏಳಿಸುತ್ತೆ. ಅಂದರೆ ಇದರರ್ಥ ಭಾರತೀಯ ಯುವಕರು ಸೋಮಾರಿಗಳ, ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಅಥವಾ ಭಾರತದಲ್ಲಿ ಬಹಳ ಅಭಿವೃದ್ಧಿ ಆಗಿಲ್ವಾ, ಇಂಥ ಸುಮಾರು ಪ್ರಶ್ನೆಗಳು ಇದು ಹುಟ್ಟಾಕುತ್ತೆ. ಮುಖ್ಯವಾಗಿ ಭಾರತೀಯರು ಸೋಮಾರಿಗಳ ಅನ್ನುವಂಥದ್ದು ಬಹಳ ಚರ್ಚಿತ ವಿಷಯ ಇದು, ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಕೂಡ ಇದ್ರ ಬಗ್ಗೆ ಭಾಳಷ್ಟು ಎಲ್ಲ ಕಡೆನೂ ಕೂಡ ಮಾತಾಡ್ತಿರ್ತೀರಿ, ಭಾಳ ಸೋಮಾರಿಗಳು ರೀ, ಯಾರೂ ಕೆಲಸ ಮಾಡೋದಿಲ್ಲ, ಹೆಂಗೆ ಉದ್ಧಾರ ಆಗುತ್ತೆ ದೇಶ ಅಂತೇಳಿ ಎಲ್ಲ ಕಡೆ ಮಾತಾಡ್ತೀವಿ. ನಾವು ಬಸ್ಗಳಲ್ಲಿ ಮಾತಾಡ್ತೀವಿ, ಕಟ್ಟೆಯಲ್ಲಿ ಕೂತ್ಕೊಂಡು ಜನ ಮಾತಾಡ್ತಾರೆ, ಭಾರತೀಯರು ಸೋಮಾರಿಗಳು ಅನ್ನುವಂಥದ್ದು ನಾವು ಒಂಥರ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಆದರೆ ಸತ್ಯಾಸತ್ಯತೆ ಹಾಗಿದೆಯಾ? ಕಾನೂನು ಸಂಶೋಧನೆಗಳೇನು ಹೇಳ್ತವೆ, ಸರ್ವೆಗಳು ಏನು ಹೇಳ್ತವೆ ಅಂತ ನಾವು ನೋಡಿದಾಗ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಪ್ರತಿ ವರ್ಷ ಇದರ ಒಂದು ಸರ್ವೆ ಮಾಡುತ್ತೆ. ಅದರ ಒಂದು ದತ್ತಾಂಶದ ಪ್ರಕಾರ, ಡೇಟಾ ಪ್ರಕಾರ, ಅಭಿವೃದ್ಧಿ ಹೊಂದಿದ 10 ದೇಶಗಳ ಪೈಕಿ ಜಿ ಡಿ ಪಿ ಯಾರ್ದು ಭಾಳ ಚೆನ್ನಾಗಿದೆ ಅಂತ 10 ರಾಷ್ಟ್ರಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಭಾರತದಲ್ಲಿ 47.7 ಗಂಟೆ ವಾರಕ್ಕೆ ಕೆಲಸ ಮಾಡ್ತಾರೆ. ಇದು ಎಲ್ಲ 10 ದೇಶಗಳಲ್ಲಿ ಅತಿ ಹೆಚ್ಚಿದು. ಇದನ್ನೇ ನಾವು ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ಅಮೆರಿಕದಲ್ಲಿ 36.4 ಗಂಟೆ ಕೆಲಸ ಮಾಡ್ತಾರೆ, ಜಪಾನ್ 36.6 ಗಂಟೆ ಕೆಲಸ ಮಾಡ್ತಾರೆ. ಜಪಾನ್ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತೀವಿ, ಜಪಾನ್ನಲ್ಲಿ ಭಾಳ ಕೆಲಸ ಮಾಡ್ತಾರೆ ರೀ ಅದಕ್ಕೆ ಅಂತೇಳಿ. ಆದರೆ ಅಲ್ಲಿ 36.6 ಗಂಟೆ ಮಾಡ್ತಾರೆ, ಭಾರತದಲ್ಲಿ 47 ಗಂಟೆ ಕೆಲಸ ಮಾಡ್ತಾರೆ. ಅದೇ ಜರ್ಮನಿನಲ್ಲಿ 34 ಗಂಟೆ ಕೆಲಸ ಮಾಡ್ತಾರೆ, ಫ್ರಾನ್ಸ್ನಲ್ಲಿ 30.11 ಗಂಟೆ ಕೆಲಸ ಮಾಡ್ತಾರೆ, ಕೆನಡಾದಲ್ಲಿ 32 ಗಂಟೆ ಕೆಲಸ ಮಾಡ್ತಾರೆ. ಈ ಮುಂದುವರೆದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನಮಗಿಂತ 10-15 ಗಂಟೆ ಕಡಿಮೆ ಕೆಲಸ ಮಾಡಿ ಕೂಡ ಅವರು ನಮಗಿಂತ ಅವರು ಅಭಿವೃದ್ಧಿ ಹೊಂದಿದ್ದಾವೆ. ನಮಗಿಂತ ಹೆಚ್ಚು ಕೆಲಸ ಮಾಡುವಂಥವು ಕೇವಲ 7 ದೇಶಗಳು ಮಾತ್ರ ಇದ್ದಾವೆ ಪ್ರಪಂಚದಲ್ಲಿ. ಹೀಗಾಗಿ ನಾವು ಕೆಲಸ ಮಾಡೋದಿಲ್ಲ ಅನ್ನೋಂಥದ್ರಲ್ಲಿ ಯಾವುದೇ ಒಂದು ಇದಿಲ್ಲ, ಅರ್ಥ ಇಲ್ಲ ಅದಕ್ಕೆ. ಮತ್ತು ಯಾವ ದಾಖಲೆ ಕೂಡ ಅದನ್ನು ಸಮರ್ಥನೆ ಮಾಡೋದಿಲ್ಲ. 10 ದೊಡ್ಡ ದೇಶಗಳನ್ನು ನೋಡಿದಾಗ ಭಾರತದಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕಂಡುಬರುತ್ತೆ. ನಾವು ಇದರಲ್ಲಿ ADP ಅನ್ನುವಂಥದ್ದು ಒಂದು ಸಂಶೋಧನಾ ಸರ್ವೆ ಸಂಸ್ಥೆ ಒಂದು ಸರ್ವೆ ಮಾಡಿದೆ. ಅದರಲ್ಲಿ ಭಾರತೀಯರು ಕೆಲಸ ಮಾಡ್ತಿರೋದ್ರಿಂದ ಏನೇನಾಗ್ತಿದೆ ಅನ್ನೋದನ್ನು ಅದು ಒಂದು ಸರ್ವೆ ಮಾಡಿದೆ. ಅದರ ಪ್ರಕಾರ ಭಾರತದಲ್ಲಿ
ಅತಿ ಹೆಚ್ಚು ಕೆಲಸ ಒತ್ತಡದಿಂದಾಗಿ ಸುಮಾರು 76% ಉದ್ಯೋಗಿಗಳು ಒತ್ತಡದಲ್ಲಿ ಬಳಲ್ತಾ ಇದ್ದಾರೆ ಅಂತೇಳಿ ಅದು ಸಂಶೋಧನೆ ಹೇಳಿದೆ. 76% ಜನ ಮಾನಸಿಕ ಒತ್ತಡದಿಂದ, ಉದ್ಯೋಗಕ್ಕೆ ಸಂಬಂಧಿಸಿದ ಮಾನಸಿಕ ಒತ್ತಡದಿಂದ ಒಳಗಾಗಿದ್ದಾರೆ. ಅದೇ ರೀತಿ ಮತ್ತೊಂದು ವರದಿಯೂ ಕೂಡ ಸುಮಾರು 7 ಜನ ಈ ಒಂದು ಮಾನಸಿಕ ಒತ್ತಡದಿಂದಾಗಿ ಬಳಲ್ತಾ ಇದ್ದಾರೆ ಅಂತ ಅದು ಹೇಳುತ್ತೆ. ಅದೇ ರೀತಿ ಸುಮಾರು 6-10 ಗಂಟೆಗಳ ಕಾಲ ಭಾರತದಲ್ಲಿ ಜನಗಳು ಸಂಬಳವಿಲ್ಲದೆ ದುಡಿತಾರೆ ಅಂತಲೂ ಕೂಡ ಈ ಸಂಸ್ಥೆ ಒಂದು ಹೇಳಿದೆ. ಹೀಗಾಗಿ ಮಾನಸಿಕ ಒತ್ತಡ ಆರೋಗ್ಯದ ಮೇಲೆ ಬಹಳ ಗಂಭೀರವಾದ ಪರಿಣಾಮಗಳನ್ನು ಉಂಟು ಮಾಡಿದೆ. ಜನಗಳು ಕಚೇರಿಯಲ್ಲಿ ಕುಂತಾಗ ಅತಿ ಹೆಚ್ಚಿನ ಕಾರ್ಯಕ್ಷಮತೆಯಿಂದ ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಇದು ಆಗ್ತಿಲ್ಲ ಅನ್ನೋಂಥದ್ದು ಕೂಡ ಕಂಡುಬಂದಿದೆ. ಈಗ ಕೆಲಸದ ಅವಧಿಯನ್ನು 70 ನಾವು ತೆಗೆದುಕೊಂಡ್ರೆ, 70 ಗಂಟೆಗಳಿಗೆ ವಾರಕ್ಕೆ ತಂದರೆ ಈ ಮಾನಸಿಕ ಒತ್ತಡ ಇನ್ನೂ ಜಾಸ್ತಿ ಆಗೋದಿಲ್ವಾ? ಇದು 70% ಅಂತೇನಿದೆ ಅದು 90% ಆಗೋದಿಲ್ವಾ ಅನ್ನುವಂಥದ್ದನ್ನು ನಾವು ನಾರಾಯಣಮೂರ್ತಿಯವ್ರಿಗೂ ಕೂಡ ಕೇಳಬೇಕಾಗುತ್ತೆ. ಇದರಲ್ಲಿ ನಮ್ಮ ದೇಶದ ಹಲವು ರಾಜ್ಯಗಳಲ್ಲಿ ಇತ್ತೀಚೆಗೆ ಕೆಲಸದ ಅವಧಿಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಈಗ ಕರ್ನಾಟಕದಲ್ಲಿ 8-12 ಗಂಟೆಗಳ ಕಾಲ ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಕಾನೂನು ಬಂದಿದೆ. ಅದೇ ರೀತಿ ತಮಿಳುನಾಡು ಕೂಡ ಒಂದು ಕಾನೂನು ಬಂದಿತ್ತು, ಅದನ್ನು ಅವರು ವಾಪಸ್ ತೆಗೆದುಕೊಂಡ್ರು. ಈಗ ಉತ್ತರ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲೂ ಕೂಡ ಇದನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಪ್ರಯತ್ನಗಳು ನಡೀತಿದ್ದಾವೆ. ಈ ಕೆಲಸದ ಅವಧಿಯನ್ನು 8-12 ಗಂಟೆಗೆ ಮಾಡಬೇಕು ಅಂತ ಏನು ಭಾರತದಲ್ಲಿ ಪ್ರಯತ್ನ ನಡೀತಿದೆ, ಇದರ ಬಗ್ಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನವರು ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತು ಇದನ್ನು ಪರಿಶೀಲಿಸೋದಕ್ಕೋಸ್ಕರ ಒಂದು ಸಮಿತಿಯನ್ನು ಕೂಡ ರಚಿಸಿಬಿಟ್ಟು ಇಲ್ಲಿ ಮಾಡೋರಿದ್ದಾರೆ ಅಂತೇಳ್ಬಿಟ್ಟು ದಿ ವೈರ್ ವರದಿ ಮಾಡಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರತಿ ವರ್ಷ ಎಲ್ಲ ದೇಶಗಳ ಕೆಲಸದ ಅವಧಿ ಹೇಗಿದೆ, ಅದರ ಪರಿಣಾಮ ಏನಾಗ್ತಿದೆ, ಮಾನಸಿಕವಾಗಿ ಯಾವ ರೀತಿಯ ಒತ್ತಡದಲ್ಲಿದ್ದಾರೆ, ಯಾವ ರೀತಿ ದೇಶಗಳ ಅಭಿವೃದ್ಧಿಗೂ ಮತ್ತು ಅದಕ್ಕೂ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಪ್ರತಿ ವರ್ಷ ಅದು ಪಬ್ಲಿಷ್ ಮಾಡುತ್ತೆ. ನಾವು ಕಳೆದ 3-4 ವರ್ಷಗಳ ಅಥವಾ 5 ವರ್ಷಗಳ ಒಂದು ಅವರ ವರದಿಯನ್ನು ಪರಿಶೀಲಿಸಿದಾಗ ನಮಗೆ ಕಂಡುಬರೋದು ಏನಂದರೆ, ಪ್ರಪಂಚದ ಖಂಡಗಳಲ್ಲಿ ದಕ್ಷಿಣ ಅಮೆರಿಕಾ ಉದಾಹರಣೆಗೆ 39.9 ಗಂಟೆ ಆವರೇಜ್ ಆಗಿ ಸರಾಸರಿಯಾಗಿ ಕೆಲಸ ಮಾಡ್ತಾರೆ, ಅಮೆರಿಕಾದಲ್ಲಿ 37.9 ಗಂಟೆ ಕೆಲಸ ಮಾಡ್ತಾರೆ, ಅರಬ್ ದೇಶಗಳಲ್ಲಿ 44.6 ಗಂಟೆ ಕೆಲಸ ಮಾಡ್ತಾರೆ, ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾ ಏನಿದೆಯಲ್ಲ, ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಈ ರಾಷ್ಟ್ರಗಳು 49 ಗಂಟೆ ಕೆಲಸ ಮಾಡ್ತವೆ ಅಂತೇಳಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೆಲಸ ಹೇಳಿದೆ. ಅದೇ ಯುರೋಪನ್ನು ನಾವು ತೆಗೆದುಕೊಂಡಾಗ ಯುರೋಪಲ್ಲಿ 37 ಗಂಟೆ ಮಾತ್ರ ಅವರು ಕೆಲಸ ಮಾಡ್ತಾರೆ, ಸರಾಸರಿ ಜಾಗತಿಕ ಆವರೇಜ್ 43.9 ಇದೆ. ಸೊ ಈ ದೃಷ್ಟಿಯಿಂದ ನಾವು ನೋಡಿದಾಗ ಜಾಗತಿಕವಾಗಿ ಬೇರೆ ಬೇರೆ ಖಂಡಗಳು ದೇಶಗಳು ಕೆಲಸ ಮಾಡ್ತಿರೋದನ್ನು ನೋಡಿದಾಗ ಭಾರತದಲ್ಲಿ ಸರಾಸರಿ ಏನು ಇಂಟರ್ನ್ಯಾಷನಲ್ ಲಾ ಹೇಳುತ್ತೆ ಅದಕ್ಕಿಂತ ಹೆಚ್ಚಿಗೆ ನಾವು ಕೆಲಸ ಮಾಡ್ತಿದ್ದಾರೆ ಅನ್ನೋಂಥದ್ದು ಇದರಿಂದ ಕಂಡುಬರುತ್ತೆ. ಇದ್ರ ಜೊತೆಗೆ ಈ 48 ಗಂಟೆಗಿಂತ ಹೆಚ್ಚಿಗೆ ಕೆಲಸ ಮಾಡುವಂಥ ರಾಷ್ಟ್ರಗಳು ಯಾವುವು ಅಂತ ನಾವು ನೋಡಿದಾಗ ಅದು ಕೂಡ ಮತ್ತೆ ಭಾರತ ಸೇರಿದಂಥ ದಕ್ಷಿಣ ಏಷ್ಯಾದ ದೇಶಗಳೇನಿದ್ದಾವಲ್ಲ ಇಲ್ಲಿ ಸುಮಾರು 70% ಜನ 48 ಗಂಟೆಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕಂಡುಬಂದಿದೆ. ಅದೇ ಯುರೋಪ್ ರಾಷ್ಟ್ರಗಳಲ್ಲಿ ಕೇವಲ 3% ಜನ ಮಾತ್ರ 48 ಗಂಟೆಗಿಂತ ಹೆಚ್ಚಿಗೆ ಕೆಲಸ ಮಾಡೋದು ಕಂಡುಬಂದಿದೆ. ಇದು ಒಂದು ವಿಷಯವನ್ನಂತೂ ಸಾಬೀತು ಮಾಡುತ್ತೆ, ಭಾರತ ಮತ್ತು ದಕ್ಷಿಣ ಏಷ್ಯಾದ ದೇಶಗಳೇನಿದ್ದಾವೆ, ಭಾರತವನ್ನೇ ನಾವು ತೆಗೆದುಕೊಂಡ್ರೆ ಜಾಗತಿಕವಾಗಿ ಕೆಲಸ ಮಾಡುವಂಥ ಅವಧಿಗಳಿಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ ಮತ್ತು ಇದರಿಂದಾಗಿ ಅವರು ಸಂಬಳ ತೆಗೆದುಕೊಳ್ಳದಲ್ಲೂ ಕೆಲಸ ಮಾಡ್ತಾರೆ ಮತ್ತು ಇದರಿಂದ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಮತ್ತು ಖಿನ್ನತೆಗೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಇದು ಸಾಬೀತು ಮಾಡುತ್ತೆ. ಇದು ಏನಾದರೂ ಇದ್ರ ಬಗ್ಗೆ ಬಹಳಷ್ಟು ಕಾನೂನುಗಳು ಭಾರತದಲ್ಲಿ ಕಾನೂನಲ್ಲಿದೆ, 48 ಗಂಟೆಗಿಂತ ಜಾಸ್ತಿ ಮಾಡ್ಬೋದು ಅನ್ನೋಂಥದ್ದು ಕಾನೂನಿದೆ. ಇದು ಪ್ರಾಯಶಃ ನಾರಾಯಣಮೂರ್ತಿಯವ್ರಿಗೂ ಚೆನ್ನಾಗಿ ಗೊತ್ತಿದೆ ಅವರು. ಅದೇ ರೀತಿ ಭಾರತದಲ್ಲಿ 48 ಗಂಟೆಗಳ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಏನಿದೆ, 48 ಫ್ಯಾಕ್ಟ್ರೀಸ್ ಆ್ಯಕ್ಟ್, ಅದರ ಪ್ರಕಾರ 48 ದಿನ ಕೆಲಸ ಮಾಡಬೇಕು, 6 ದಿನ ರಜೆ ಇರಲೇಬೇಕು ತಿಂಗಳಲ್ಲಿ, ಮತ್ತು ಪ್ರತಿ 15 ನಿಮಿಷಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದರೆ ಓವರ್ ಟೈಮ್ ಕೊಡಬೇಕು ಅಂತಿದೆ, ಭಾಳಷ್ಟು ಕಡೆ ಕೊಡೋದಿಲ್ಲ. ಹೆರಿಗೆ ರಜೆ 26 ವಾರ ಕೊಡಬೇಕು ಅಂತಿದೆ. ಜಾಗತಿಕವಾಗಿ ನೋಡಿದರೆ ಹೆರಿಗೆ ರಜೆಯನ್ನು ಕೆಲವು ದೇಶಗಳು 64 ವಾರಗಳ ಕಾಲ ಕೊಡ್ತಾರೆ, 52 ವಾರಗಳ ಕಾಲ ಕೆಲವು ದೇಶಗಳು ಕೊಡ್ತವೆ, ಆದರೂ ನಮ್ಮ ದೇಶದಲ್ಲಿ ಈ ರೀತಿ ಇದೆ. ಜಾಗತಿಕವಾಗಿ 29 ಅಕ್ಟೋಬರ್ 1919ರಲ್ಲಿ ಏನು ಕನ್ವೆನ್ಷನ್ ಆಯಿತು ಆವಾಗಲೇ ನಿರ್ಧಾರ ಆಗಿತ್ತು, ವಾರಕ್ಕೆ 40 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸ್ಬಾರ್ದು ಅಂತೇಳಿ ಅಲ್ಲಿಂದ ನಿರಂತರವಾಗಿ ವಾರಕ್ಕೆ 48 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅನ್ನೋಂಥದ್ದು ಒಂದು ಬಂದಿದೆ. ಇದು ಯಾಕೆ ಬಂದಿದೆ ಅಂತಂದರೆ, ಒಂದು ಎಲ್ಲರೂ ಒಪ್ಪಿಕೊಂಡಿರುವಂಥ ಒಂದು ಅಂಶ ಏನಂದರೆ, ಒಂದು ದಿನದಲ್ಲಿ 8 ಗಂಟೆ ಕೆಲಸ ಮಾಡಬೇಕು, 8 ಗಂಟೆ ವಿಶ್ರಾಂತಿ ಬೇಕು, ಮತ್ತು 8 ಗಂಟೆ ತಮ್ಮ ಕುಟುಂಬದವ್ರ ಜೊತೆ ಕಳಿಬೇಕು, ಗೃಹ ನಿತ್ಯದ ಕೆಲಸಗಳನ್ನು ಅವ್ರು ಮಾಡ್ಕೋಬೇಕು ಅನ್ನೋಂಥದ್ದು ಇದರ ಒಂದು ಲಾಜಿಕ್. ಸೊ ಹಾಗಾಗಿ ಭಾರತದಲ್ಲಿ 40 ಗಂಟೆಗಿಂತ ಹೆಚ್ಚಿಗೆ ಜನ ಕೆಲಸ ಮಾಡ್ತಿರೋವಂಥದ್ದು ಸತ್ಯ, ಅವರು ಬಳಲ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಸತ್ಯ. ನಾರಾಯಣಮೂರ್ತಿಯವರು ಮತ್ತೊಂದು ಮಹತ್ವವಾದ ಅಂಶವನ್ನು ಹೇಳಿದರು, ದೇಶದ ಅಭಿವೃದ್ಧಿಗಾಗಿ ಯುವಕರು 48-70 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತೇಳಿ ಅವರು ಹೇಳಿದರು.
ಒಂದು ಮಹತ್ತರವಾದ ಪ್ರಶ್ನೆಯನ್ನು ಅವ್ರು ಎತ್ತಿದ್ರು. ಏನು, ದೇಶ ಇನ್ನೂ ಅಭಿವೃದ್ಧಿ ಆಗಿಲ್ಲ, ನಾವು ಅಭಿವೃದ್ಧಿ ಮಾಡಬೇಕಂತಂದರೆ ನಾವು ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ. ಸೊ ನಾವು ಹೆಚ್ಚು ಕೆಲಸ ಮಾಡಬೇಕು ಅಂತಂದರೆ ಮಾಡಿದರೆ ಮಾತ್ರ ಅಭಿವೃದ್ಧಿ ಆಗ್ತೀವಿ ಅನ್ನೋವಂಥದ್ದು ಒಂದು ದೃಷ್ಟಿಕೋನದಲ್ಲಿ ಅವರು ಒಂದು ವೇಳೆ ಹೇಳಿದರೆ ಅಭಿವೃದ್ಧಿ ಅಂದರೆ ಏನು ಅನ್ನೋಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಅಭಿವೃದ್ಧಿ ಅಂದರೆ ಏನು, ರಾಮರಾಜ್ಯ ಅಂದರೆ ಏನು, ಎಲ್ಲರೂ ಸಂತೋಷ ಆಗಿರುವಂಥದ್ದು ಒಂದು ದೇಶ ಅಂದರೆ ಏನು ಅಂತಂದರೆ, ಸಾಮಾನ್ಯವಾಗಿ ಜಾಗತಿಕವಾಗಿ ಅಕ್ಸೆಪ್ಟ್ ಆಗಿರುವಂಥದ್ದು ಏನಂದರೆ, ಹಂಗರ್ ಇಂಡೆಕ್ಸಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿರಬೇಕು, ಉಪವಾಸ ಅನ್ನೋದು ಇರಬಾರ್ದು ದೇಶದಲ್ಲಿ, ಡೆಮಾಕ್ರಸಿ ಇಂಡೆಕ್ಸಲ್ಲಿ ನಾವು ಬಹಳ ಪ್ರಜಾತಾಂತ್ರಿಕ ರಾಷ್ಟ್ರ ಅಂತ ಇರಬೇಕು, ಅದರಲ್ಲಿ ನಂಬರ್ ಒನ್ ಆಗಬೇಕು, ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಮೇಲಿರಬೇಕು, ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಮೇಲಿರಬೇಕು, ಆವಾಗ ಮಾತ್ರ ನಾವು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಹೇಳ್ಬೋದಾಗುತ್ತೆ. ಅದ್ರ ಜೊತೆಗೆ ಏನು ಉತ್ಪಾದನೆ ನಾವು ಮಾಡ್ತೀವಿ ಜಿ ಡಿ ಪಿ, ಅದು ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗಬೇಕು, ಆವಾಗ ಮಾತ್ರ ಅದು ಒಂದು ರಾಮರಾಜ್ಯ ಆಗುತ್ತೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಆಗುತ್ತೆ. ಈಗ ನಾವು ನಮ್ಮ ಈ ಅಂಶಗಳನ್ನ ಇಂಡೆಕ್ಸ್ಗಳನ್ನ ನೋಡಿದರೆ ಹಂಗರ್ ಇಂಡೆಕ್ಸಲ್ಲಿ ನಾವು 160 ಹೊಂದಿದ್ದೀವಿ, ಡೆಮಾಕ್ರಸಿ ಇಂಡೆಕ್ಸಲ್ಲಿ ನಾವು 120 ರಾಷ್ಟ್ರಗಳಲ್ಲಿ 108 ಇದ್ದೀವಿ, ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಇತ್ತೀಚೆಗೆ ಬಂತು 111 ಇದ್ದೀವಿ, 125 111 ಇದ್ದೇವೆ, ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಾವು 146 ದೇಶಗಳ ಪೈಕಿ 126. ಇದು ನಾವು ಅತೀ ಹೆಚ್ಚು ಕೆಲಸ ಮಾಡಿದರೂ ಕೂಡ ನಾವು ಅಭಿವೃದ್ಧಿ ಹೊಂದಿಲ್ಲ ಮತ್ತು ನಾವು ಏನು ಒಂದು ಗುರಿ ಇದೆ ಅದನ್ನು ಮುಟ್ಟಿಲ್ಲ ಅನ್ನೋದನ್ನು ಇದು ಸಾಬೀತು ಮಾಡುತ್ತೆ. ಈಗ ಒಂದು ದೇಶ ಅಭಿವೃದ್ಧಿ ಮಾಡಬೇಕಂತಂದರೆ ಸ್ಥೂಲವಾಗಿ ಏನು ಬೇಕಾಗುತ್ತೆ, ಮುಖ್ಯವಾಗಿ ಆ ದೇಶ ತನ್ನ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಯಾವ್ಯಾವ ಸಂಪನ್ಮೂಲಗಳು, ಮೊದಲನೇದಾಗಿ ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ ಅಂದರೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವರ ಸಮರ್ಥತೆಗೆ ತಕ್ಕಂತೆ ಉದ್ಯೋಗ ಸಿಗಬೇಕು, ಅದು ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗ ಆಗಬೇಕು. ಆವಾಗ ಆ ದೇಶ ತನ್ನ ಮಾನವ ಸಂಪನ್ಮೂಲವನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ನೈಸರ್ಗಿಕ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಮುಖ್ಯವಾಗಿ ನಮ್ಮ ಖನಿಜ ಸಂಪತ್ತು, ನಮ್ಮ ಜಲ ಸಂಪತ್ತು, ನಮ್ಮ ಕೃಷಿಯಿಂದ ಉತ್ಪಾದನೆ ಆದಂಥ ಸಂಪತ್ತು, ನಮ್ಮ ನೈಸರ್ಗಿಕವಾದ ಸಾಧನಗಳಿಂದ ನಾವೇನು ಉತ್ಪಾದನೆ ಮಾಡ್ತೀವಿ ಅದು, ಇದೂ ಕೂಡ ನಾವು ಗರಿಷ್ಠವಾಗಿ ಉಪಯೋಗ ಮಾಡಿಕೊಂಡು ಎಲ್ಲರಿಗೂ ಇದರಲ್ಲಿ ಪಾಲುದಾರರನ್ನಾಗಿ ಮಾಡಿ ಎಲ್ಲರಿಗೂ ಇದರ ಉಪಯೋಗ ಸಿಗೋ ರೀತಿಯಲ್ಲಿ ನಾವು ಮಾಡಿದಾಗ ಮಾತ್ರ ನಾವು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಮಾಡಲಿಕ್ಕಾಗುತ್ತೆ. ಅದೇ ರೀತಿ ನಮ್ಮ ಹಣಕಾಸಿನ ಸಂಪನ್ಮೂಲ ಕೂಡ, ನಮ್ಮ ಹಣಕಾಸಿನ ಮೂಲ ಏನಿದೆ ಅದು ಸರ್ಕಾರ ಏನು ವಸೂಲಿ ಮಾಡುತ್ತೆ ಅಥವಾ ಏನು ಟ್ಯಾಕ್ಸಿಂದ ಬರುತ್ತೆ ಮತ್ತು ಏನು ಹಣಕಾಸಿನ ಸಂಸ್ಥೆಗಳಿದ್ದಾವೆ ಅದರ ಉಪಯೋಗ ಎಲ್ಲ ಜನರುಗಳಿಗೂ ಸಿಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ಒಂದು ರಾಷ್ಟ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾವೀಗ ಇದನ್ನು ಒಂದೊಂದಾಗಿ ನೋಡೋಣ. ಮಾನವ ಸಂಪನ್ಮೂಲ ಅಂತ ನಾವು ತೆಗೆದುಕೊಂಡಾಗ ನಿರುದ್ಯೋಗ ಸಮಸ್ಯೆ ನಮ್ಮ ಭಾರತವನ್ನು ಪೀಡಿಸ್ತಾ ಇದೆ, ನಮ್ಮ ಯುವಕರು ಇದರಲ್ಲಿ ಬಳಲ್ತಾ ಇರೋದನ್ನು ನಾವು ಅನೇಕ ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ನಿರುದ್ಯೋಗ ಸಮಸ್ಯೆಯಿಂದ ನಾವು ಹತೋಟಿಗೆ ತರಲಿಕ್ಕೆ ಇಲ್ಲಿವರೆಗೆ ಆಗಿಲ್ಲ. ಇಂಜಿನಿಯರ್ಸ್ನೇ ನಾವು ತೆಗೆದುಕೊಂಡ್ರೆ ಸುಮಾರು 70-80% ಇಂಜಿನಿಯರ್ಸ್ ಉದ್ಯೋಗ ತಮಗೇನು ಬೇಕಾಗಿತ್ತು ಆ ಉದ್ಯೋಗ ಸಿಕ್ಕಿಲ್ಲ ಮತ್ತು ನಿರುದ್ಯೋಗಿಗಳಾಗಿದ್ದಾರೆ ಅನ್ನೋದು ಅಂಶ ಹೊರಗಡೆ ಬಂದಿದೆ. ಗ್ರ್ಯಾಜುಯೇಟ್ ಆದಂಥವರಲ್ಲಿ 42.3% ಜನ ನಿರುದ್ಯೋಗಿಗಳಾಗಿದ್ದಾರೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿರುದ್ಯೋಗ ಇದೆ. ಕೋವಿಡ್ ನಂತರ ಅಂತೂ ಇದು ಅತಿ ಹೆಚ್ಚಿಗೆ ಆಗಿದೆ ಅನ್ನೋಂಥದ್ದನ್ನು ನಾವು ನೋಡಿದ್ದೀವಿ. ಈಗ ನಾರಾಯಣಮೂರ್ತಿಯವರು ಈ ವಿಷಯದ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಬೇಕಾಗಿತ್ತು. ಈಗಿರುವಂಥ ಉದ್ಯೋಗಿಗಳೇ 48-70 ಕೆಲಸ ಮಾಡಿದರೆ, ಉದ್ಯೋಗ ಎಷ್ಟು ಸೃಷ್ಟಿಯಾಗಿದೆ ಅದರಲ್ಲೇ ಅವರು ಕೆಲಸ ಮಾಡಿದರೆ, ಇನ್ನು ಉಳಿದಿರುವಂಥ ಈ 80% ಇಂಜಿನಿಯರ್ಗಳು ಏನಾಗಬೇಕು, ಉಳಿದಿರುವಂಥ ಗ್ರ್ಯಾಜುಯೇಟ್ಸ್ಗಳು ಏನಾಗಬೇಕು, ಅವರಿಗೆ ಉದ್ಯೋಗ ಯಾವಾಗ ಸಿಗಬೇಕು, ಅವರಿಗೆ ಒಂದು ಉತ್ತಮವಾದಂಥದ್ದು ಸಂಪನ್ಮೂಲವನ್ನು ನಾವು ಸದ್ಬಳಕೆ ಮಾಡಿಕೊಂಡಾಗ ಹೇಗಾಗುತ್ತೆ ಅನ್ನೋದನ್ನು ನಾರಾಯಣಮೂರ್ತಿಯವರು ವಿಚಾರ ಮಾಡಬೇಕಾಗುತ್ತೆ ಮತ್ತು ದೇಶದ ಪ್ರತಿಯೆಲ್ಲ ಪ್ರಜ್ಞಾವಂತರು ವಿಚಾರ ಮಾಡಬೇಕಾಗುತ್ತೆ. ಈಗ ಮುಖ್ಯವಾಗಿ ನೈಸರ್ಗಿಕ ಸಂಪನ್ಮೂಲಕ್ಕೆ ಬಂದಾಗ ನಾವು ಭಾರತದಲ್ಲಿ ನಾವು ಚಂದ್ರದವರೆಗೆ ಹೋಗಿದ್ದೀವಿ, ಆದರೆ ಇಲ್ಲಿವರೆಗೆ 60-70% ಜನ ಯಾರು ಕೃಷಿಕರಿದ್ದಾರೆ ನಾವು ನಮ್ಮಲ್ಲಿ, ಅವರಿಗೆ ಸರಿಯಾದ ಒಂದು ಬೆಂಬಲ ಬೆಲೆಯನ್ನು ಇಲ್ಲಿವರೆಗೆ ಕೊಡಲಿಕ್ಕಾಗಿಲ್ಲ. ನಾವು ಬಹಳಷ್ಟು ಪ್ರಗತಿ ಸಾಧಿಸಿದ್ದೀವಿ, ಆದರೆ ಇಂಥ ಒಂದು ಸಣ್ಣ ಕೆಲಸವನ್ನು ನಾವು ಇಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇಲ್ಲಿವರೆಗೆ ನಾವು ಮಾಡಲಿಕ್ಕಾಗಿಲ್ಲ. ಮತ್ತು ಎಲ್ಲ ಕೃಷಿಕರು ಕೂಡ ತಾವು ಏನು ಬೆಳೀತಾರೆ ಅದರ ಬೆಳೆಗೆ ಸರಿಯಾದ ಬೆಲೆ ಸಿಗದಲೆ ಅವರು ಮಾನಸಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು, ಖಿನ್ನತೆಯಿಂದ ಬಳಲೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಖನಿಜ ಸಂಪತ್ತು, ಖನಿಜ ಸಂಪತ್ತು ಎಲ್ಲರ ಸ್ವತ್ತದು. ಒಂದು ಯಾವುದಾದ್ರೂ ಒಂದು ಮೈನ್ ಇದೆ ಅಂತಂದರೆ ಅದು ಕೋಲ್ ಮೈನ್ ಆಗಿರ್ಬೋದು, ಕಬ್ಬಿಣದ ಖನಿ ಆಗಿರ್ಬೋದು, ಇದು ಎಲ್ಲರಿಗೂ ಸೇರಿದ್ದು. ಇದರ ಉಪಯೋಗ, ಇದರ ಲಾಭ ಎಲ್ಲರಿಗೂ ಸಿಗಬೇಕು. ಆದರೆ ಆ ಎಲ್ಲರಿಗೂ ಸಿಗುವಂಥದ್ದು ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆಯಾ ಅಂತ ನಾವು ನೋಡಿದಾಗ ಖಂಡಿತ ಆಗಿಲ್ಲ. ಕೆಲವರು ಹಣವುಳ್ಳವರು ಮಾತ್ರ ಈ ಸಂಪತ್ತನ್ನು ತಮ್ಮದಾಗಿಸ್ಕೊಳ್ತಿದ್ದಾರೆ, ಅದರ ಬಳಕೆ ಸಂಪೂರ್ಣವಾಗಿ ಬಳಕೆ ಆಗ್ತಾ ಇಲ್ಲ, ಅದು ಅಸಮರ್ಪಕವಾಗಿ ಬಳಕೆ ಆಗ್ತಿದೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಕೂಡ ನಾರಾಯಣಮೂರ್ತಿಯವರು ಈ ದೇಶ ಅಭಿವೃದ್ಧಿ ಹೊಂದಬೇಕು ಅನ್ನೋಂಥದ್ದಿದ್ದರೆ ಅದಕ್ಕೂ ಕೂಡ ಸಲಹೆ ಕೊಡಬೇಕಾಗಿದ್ದದ್ದು ಬಹಳ ಮಹತ್ವವಾದಾಗಿತ್ತು. ಇನ್ನು ನಮ್ಮ ಹಣಕಾಸಿನ ವ್ಯವಸ್ಥೆಗೆ ಬಂದರೆ, ಈ ಸಾಲಗಳು ಅಂತ ನಾವೇನು ಹೇಳ್ತೀವಿ, ಹಣಕಾಸಿನ ಲಭ್ಯತೆ ಏನಿದೆ,
ಇದು ಎಲ್ಲರಿಗೂ ಕೂಡ ಲಭ್ಯತೆ ಆಗ್ತಾ ಇಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ಹಣ ಉಳ್ಳವ್ರಿಗೆ ಸಾಲ ಭಾಳ ಬೇಗ ಸಿಗುತ್ತೆ, ಹಣ ಇಲ್ಲದವ್ರಿಗೆ ಸಾಲ ಸಿಗೋದಿಲ್ಲ. ಸರ್ಕಾರದ ಯೋಜನೆಗಳೇನಿದ್ದಾವೆ ಅದು ಕೂಡ ಯೋಜನೆಗಳು ಬಂಡವಾಳಶಾಹಿಗಳಿಗೆ ಉದ್ಯಮಿಗಳಿಗೆ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಆಗುತ್ತೆ. ಅದೇ ರೀತಿ ಬಡವರಿಗೆ ಬೇಕಾದಂಥ ಏನು ಸೌಲಭ್ಯಗಳಿದ್ದಾವೆ, ಸವಲತ್ತುಗಳಿವೆ, ಅದಕ್ಕೆ ಬರುವಂಥದ್ದು ಬಹಳ ಕಡಿಮೆ. ಇದನ್ನು ಒಂದು ಬ್ಯಾಲೆನ್ಸ್ ಮಾಡಬೇಕು, ಇದು ಈಕ್ವಿಟೇಬಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಮತ್ತು ನಮ್ಮ ಉತ್ಪಾದನೆ ಏನು, ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲದಿಂದ ಏನು ಉತ್ಪಾದನೆ ಆಗುತ್ತೆ, ಅದರ ಮೌಲ್ಯವರ್ಧನೆಯನ್ನು ಅತ್ಯಧಿಕವಾಗಿ ಮಾಡುವಂಥ ಒಂದು ವ್ಯವಸ್ಥೆ, ಒಂದು ವಾತಾವರಣ ಭಾರತದಲ್ಲಿ ನಿರ್ಮಾಣ ಆಗಬೇಕು. ಆಗ ಮಾತ್ರ ಈ ಭಾರತ ದೇಶ ಒಂದು ಅಭಿವೃದ್ಧಿ ಹೊಂದಿದ ದೇಶವಾಗಲಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಭಾರತದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಿಕೊಂಡಾಗ ಅಸಮಾನ ಬೆಳವಣಿಗೆ ಆಗಿರುವಂಥದ್ದು ಎಲ್ಲರಿಗೂ ಕಾಣುತ್ತೆ. ನಮ್ಮ ದೇಶದಲ್ಲಿ 80 ಕೋಟಿ ಜನರಿಗೆ ನಾವು ಆಹಾರವನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ, ಅಂದರೆ 80 ಕೋಟಿ ಜನರು ಬಡತನದಲ್ಲಿದ್ದಾರೆ ಅಂಥೇಳಿ. ಅದೇ ಸಮಯದಲ್ಲಿ ನಾವು ಒಂದು ಸುಮಾರು 800 ಟಾಪ್ ಉದ್ಯಮಿಗಳಿಗೆ ನಾವು 12 ಲಕ್ಷ ಕೋಟಿ ಹಣವನ್ನು ನಾವು ಸಾಲ ಮನ್ನಾವನ್ನು ಕೂಡ ಪ್ರತಿ ಇದೇ ವರ್ಷ ಮಾಡಿದ್ದೀವಿ ನಾವು. ಸೊ ಇದು ಒಂದು ದುರ್ಬಳಕೆ ಆಗುತ್ತೆ ಇದು. ಮತ್ತು ನಮ್ಮ ದೇಶದಲ್ಲಿ ಕಾನೂನು ದುರ್ಬಳಕೆ ಆಗ್ತಿರೋದ್ರಿಂದ ಈ ಅಸಮಾನವಾದಂಥ ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಆಗಿದೆ. ಕಾನೂನಲ್ಲಿ ನಮ್ಮ ಸಂವಿಧಾನ ಚೆನ್ನಾಗಿದೆ, ನಮ್ಮ ಎಲ್ಲ ಕಾನೂನುಗಳು ಸಕ್ಷಮವಾಗಿದ್ದಾವೆ, ಆದರೆ ಅದು ದುರ್ಬಳಕೆ ಆಗಿರೋದ್ರಿಂದ ಈ ಒಂದು ವ್ಯತ್ಯಾಸ ಆಗಿರೋದನ್ನು ನಾವು ನೋಡ್ತೀವಿ. ಮತ್ತು ಭಾರತ ಸರ್ಕಾರ ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚು ಹೆಚ್ಚಾಗಿ ಖಾಸಗಿ ಸಂಸ್ಥೆಗಳಿಗೆ ಹೋಗ್ತಾ ಇದ್ದಾವೆ. ಸಾರ್ವಜನಿಕ ಸಂಸ್ಥೆಗಳು, ಅದು BSNL ಆಗಿರ್ಬೋದು, HAL ಆಗಿರ್ಬೋದು, ಕೋಲ್ ಇಂಡಿಯಾ ಆಗಿರ್ಬೋದು, ಇವೆಲ್ಲವೂ ಕೂಡ ನಶಿಸಿ ಹೋಗ್ತಾ ಇದ್ದಾವೆ. ಸಾರ್ವಜನಿಕರ ಪಾಲು ಇದರಲ್ಲಿ ಕಡಿಮೆ ಆಗ್ತಾ ಇದೆ. ಹೀಗಿದ್ದರೆ ಜನರಿಗೆ ನಾವು ನಮ್ಮ ದೇಶ, ನಾನು ಕೆಲಸ ಮಾಡಬೇಕು, ನಮ್ಮ ಸಂಸ್ಥೆ ಅನ್ನುವಂಥದ್ದು ಭಾವನೆ ಹೇಗೆ ಬರುತ್ತೆ? ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿ ಆದರೆ ಜನಗಳು ಇದು ನನ್ನ ಕೆಲಸ ಅಂಥೇಳಿ ಹೇಗೆ ಮಾಡಲಿಕ್ಕಾಗುತ್ತೆ? ನಾರಾಯಣಮೂರ್ತಿಯವರು ಹೇಳಿರುವಂಥದ್ದು ಅದೇ, ಜನರು ಸ್ಫೂರ್ತಿಯಿಂದ ಇದು ನನ್ನ ದೇಶ ಅಂಥೇಳಿ ನಾನು ಕೆಲಸ ಮಾಡಬೇಕು ಅಂತಂದರು, ಇದು ಹೇಗೆ ಮಾಡಲಿಕ್ಕೆ ಸಾಧ್ಯ? ನಾನು ಯಾರೇ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡಬೇಕಂತಂದರೆ ಅವರು ಮಾನಸಿಕವಾಗಿ ಚೆನ್ನಾಗಿರಬೇಕು, ಸಮಾಧಾನವಾಗಿರಬೇಕು, ಮತ್ತು ಅವರಿಗೆ ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ಇರಬೇಕು. ಉದಾಹರಣೆಗೆ ಪ್ರಧಾನಮಂತ್ರಿಗಳು ಬಹಳ ಹೆಚ್ಚು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಅವರು 14 ಗಂಟೆ 16 ಗಂಟೆ 18 ಗಂಟೆ ಕೆಲಸ ಮಾಡ್ತಾರೆ ಅಂಥೇಳಿ ಆಗಾಗ ಪತ್ರಿಕೆಗಳಲ್ಲಿ ಬರ್ತಿರುತ್ತೆ. ಅವರು 8 ಗಂಟೆ ಕೆಲಸ ಮಾಡ್ತಾರೆ ಅಂತಂದರೆ ಅವ್ರ ಹತ್ರ 8-2 ಏರೋಪ್ಲೇನ್ ಇದೆ ಅವ್ರಿಗೆ, ಅವ್ರ ಹತ್ರ ಫ್ಯಾಂಟಮ್. ಮೋದಿಯವ್ರ ಬಳಿ 8,000 ಕೋಟಿಯ 2 ವಿಮಾನಗಳಿದ್ದಾವೆ, ಫ್ಯಾಂಟಮ್ ಕಾರ್ಗಳಿದ್ದಾವೆ, 10 ಲಕ್ಷ ರೂಪಾಯಿನ ಒಂದು ಕೋಟನ್ನು ಅವ್ರು ಹಾಕ್ಕೊಳ್ತಾರೆ, ದೊಡ್ಡ ಇರಲಿಕ್ಕೆ ವಾಸಸ್ಥಳ ಇದೆ, ಅವರಿಗೆ ಊಟ, ಬೇರೆ ಎಲ್ಲ ಬೇಕಾದಂಥ ಸವಲುಗಳು ಅವ್ರ ಹತ್ರ ಇದ್ದಾವೆ. ಇದನ್ನೇ ಒಬ್ಬ ಡೇಟಾ ಎಂಟ್ರಿ ಆಪರೇಟರ್ಗೆ ನಾವು ಹೋಲಿಸ್ಕೊಂಡ್ರೆ ಆ ಮನುಷ್ಯ ತನ್ನ ಮೋಟ್ರ್ ಬೈಕಿನ EMI ಹೇಗೆ ಕಟ್ಟಬೇಕು ಅಂತೇಳಿ ವಿಚಾರ ಮಾಡಿಕೊಂಡು ತಲೆ ಕೆಡ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಹೀಗಿದ್ದಾಗ ಆ ಮನುಷ್ಯ ಸಕ್ಷಮವಾಗಿ 16 ಗಂಟೆ 18 ಗಂಟೆ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋಂಥದ್ದು ಪ್ರಶ್ನೆ ಬರುತ್ತೆ. ಸೊ ನಾವು ಈ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬೇಕಂತಂದರೆ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡಬೇಕು, ಅಸಮಾನತೆಯನ್ನು ತೆಗಿಬೇಕು, ಸಮಾನವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆಗ ಮಾತ್ರ ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಲಿಕ್ಕಾಗುತ್ತೆ ಮತ್ತು ಈ ದೇಶವನ್ನು ಅಭಿವೃದ್ಧಿ ಹತ್ತಿರ ತೆಗೆದುಕೊಳ್ಳಲಿಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವನ್ನೆಲ್ಲವನ್ನು ಮಾಡಲಿಕ್ಕೆ ಹೋಗೋದು, ಈಗ ದೇಶವನ್ನು ಅಭಿವೃದ್ಧಿ ಹತ್ತಿರ ತೆಗೆದುಕೊಂಡು ಹೋಗೋದು ನಮ್ಮ ನಿಮ್ಮ ಜವಾಬ್ದಾರಿ ಆಗುತ್ತೆ. ಏನಂದರೆ ನಾವು ಇಂಥ ಒಂದು ಹೇಳಿಕೆ ಯಾರಿಂದಾದರೂ ಬಂದಾಗ ಇದು ಜನವಿರೋಧಿಯಾದಂಥ ಒಂದು ಕಾರ್ಮಿಕ ವಿರೋಧಿಯಾದಂಥ ಒಂದು ಇಂಥ ಹೇಳಿಕೆ ಬಂದಾಗ ಇದರ ಬಗ್ಗೆ ಸತ್ಯಾಸತ್ಯತೆಯನ್ನು ಸಮಗ್ರವಾಗಿ ಪರಿಶೀಲಿಸಬೇಕು ಮತ್ತು ದೇಶದಲ್ಲಿ ಒಂದು ಉತ್ತಮವಾದಂಥ ಕಾನೂನು ಇರೋ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೋಸ್ಕರ ಇದರ ಬಗ್ಗೆ ಜಾಗೃತರಾಗಬೇಕು, ಚರ್ಚೆ ಆಗಬೇಕು, ಸಂಘಟಿತರಾಗಬೇಕು. ಮತ್ತು ಇದರ ಬಗ್ಗೆ ನಾವು ಸರ್ಕಾರಕ್ಕೆ ಆವಾಗವಾಗ ಏನು ಮಾಡಿದರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಸರಿಯಾದ ಒಂದು ಮಾರ್ಗವನ್ನು ಕೊಡಲಿಕ್ಕೆ ನಾವು ಕೆಲಸ ಮಾಡಬೇಕಾಗುತ್ತೆ. ಆಗ ಮಾತ್ರ ಈ ದೇಶದಲ್ಲಿ ಅಭಿವೃದ್ಧಿ ತರಲಿಕ್ಕೆ ಸಾಧ್ಯತೆ ಆಗುತ್ತೆ ಮತ್ತು ನಾರಾಯಣಮೂರ್ತಿಯವರು ಹೇಳಿದಾಗೆ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.